ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜೀವ, ಸತ್ಯ ವಿಷಯ ನಿನಗೆ ಗೊತ್ತಿಲ್ಲ. ನಯನಮ್ಮ ಹೆತ್ತಿದ್ದು ಇಬ್ರು ಹೆಣ್ಮಕ್ಕಳನ್ನ. ಹೆರಿಗೆಲೇ ಒಂದು ಮಗು ಸತ್ತೋಯ್ತು ಅಂತ ಇನ್ನೊಂದು ಮಗುನ ಯಾರೋ ಎತ್ಕೊಂಡು ಹೋದ್ರು ಅಂತ ಸಂಕಟ ಪಡ್ತಿದ್ದ ಆ ತಾಯಿಗೆ ಸ್ವಲ್ಪ ಸಮಾಧಾನ ಕೊಡುವಂಥ ವಿಷಯ ಏನು ಅಂದರೆ, ಗಾನವಿನೇ ತನ್ನ ಎರಡನೇ ಮಗು ಅಂತ ಗೊತ್ತಾಗಿದ್ದು. ಏನು ಸ್ವಾಮಿ ವಿಚಿತ್ರ, ಮತ್ತೆ ಆ ಮಗು ತಂಗಿ ಮಗು ಅಲ್ವಾ? ಅಲ್ಲ, ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ರಿಂದ ವಿಕ್ರಾಂತ್ ಅವ್ರು ಮಾಡಿರೋ ಮೋಸ ಗೊತ್ತಾಯ್ತು. ಇಬ್ರು ಮಕ್ಕಳಲ್ಲಿ ಒಬ್ರು ತಾಯಿ ಮಡ್ಲು ಸೇರಿದ್ರು. ಅದು ನನಗೆ ತುಂಬಾ ಸಂತೋಷ ಆಯ್ತು ಜೀವ. ನನಗೂ ಹಾಗೆ ಅನಿಸ್ತಾ ಇದೆ ಸ್ವಾಮಿ. ಆ ತಾಯಿ ನೋವು ಸಹಿಸಕ್ಕಾಗ್ತಿರ್ಲಿಲ್ಲ. ಇನ್ನು ಉಳಿದಿರೋದು ಈ ಗಾಯತ್ರಿ ಪುಟ್ಟ ಅವ್ರ ಅಮ್ಮನ ಮಡ್ಲು ಸೇರೋದೆ. ಅದು ಕೂಡ ಜಗನ್ಮಾತೆ ಕೊಡೋ ಸೂಚನೆಯಂತೆ ನಡೆಯುತ್ತೆ. ಅವಸರ ಪಟ್ಟು ನಾವೇನಾದ್ರೂ ಮಾಡೋಕ್ಕೋದ್ರೆ ಕಷ್ಟನ ಮನೆಗೆ ತಂದ್ಕೊಂಡಂಗೆ. ಮತ್ತೆ ಆ ಸುಮನಮ್ಮನ ಪರಿಸ್ಥಿತಿ ಏನು ಸ್ವಾಮಿ? ವಿನಾಶಕಾಲೆ ವಿಪರೀತ ಬುದ್ಧಿ, ತಪ್ಪು ಮಾಡಿದವರಿಗೆ ನರಕ ತಪ್ಪಿದ್ದಲ್ಲ. ಹೌದು, ಪಾಪ ಮಾಡಿದ್ರೆ ನಂತರ ಅನುಭವಿಸ್ಲೇಬೇಕಲ್ವಾ? ಈ ಮಗುನೇ ಸಾಕ್ಷಿ. ವಿಶಾಲ, ತುಂಬಾ ನಾಟಕೀಯವಾದ ಪರಿಸ್ಥಿತಿಗಳಲ್ಲಿ ಗಾನವಿ ನಿಮ್ಮಗಳು ಅನ್ನೋ ಸತ್ಯ ತಿಳಿದು ಬಂದಿದೆ. ಹೌದು ಸ್ವಾಮೀಜಿ, ನಾಗಮಣಿ ಹಾರ ಬೆಳಕು ತೋರಿಸ್ತು ಅಂತ ನಯನಿ ಖುಷಿ ಪಟ್ಲು. ನಮ್ಮಮ್ಮ ಗಾಯತ್ರಿ ದೇವಿಗೋಸ್ಕರ ಮಾಡೋ ಹೋರಾಟದಲ್ಲಿ ಒಂದು ಭಾಗ ಅಂತ ಅನ್ಕೊಂಡೆ. ಆದರೆ ಎರಡನೇ ಮಗುಗೋಸ್ಕರ ಪ್ಲಾನಿಂಗ್ ಅಂತ ನನ್ನಿಂದ ಕಂಡುಹಿಡಿಯೋಕೆ ಆಗಲಿಲ್ಲ. ಪರವಾಗಿಲ್ಲ ಯಜಮಾನ್ರೆ, ನಿಮ್ಮ ತಮ್ಮಂಗೆ ನನ್ನ ತಂಗಿಗೆ ಯಾರಿಗೂ ನೋವು ಆಗಬಾರ್ದು, ನನಗೆ ಸಮಾಧಾನ ಆಗಬೇಕು ಅಂತ ಪ್ರಯತ್ನ ಮಾಡಿರೋ ನಿಮ್ಮ ಮನಸ್ಸು ದೊಡ್ದು. ಗಾಯತ್ರಿ ದೇವಿ ನೀನು ಮಡ್ಲು ಸೇರಿದ್ರೆ ಗಾನವೀನ ಸುಮ್ಮನ ಕೊಟ್ಬಿಡ್ತೀಯ ನಯನಿ? ಕೊಡಲ್ಲ ಸ್ವಾಮೀಜಿ. ಮಕ್ಕಳಿಲ್ಲದ ತಾಯಿ ಅಂತ ನಿನ್ ತಂಗಿಗೆ ಹೆಸರುಳ್ಕೊಳ್ಳುತ್ತೆ ಅನ್ನೋ ನೋವು ನಿನಗಿಲ್ವಾ? ಮೊದ್ಲು ನನ್ನ ತಂಗಿ ಮನುಷ್ಯಲಾಗ್ಬೇಕು, ಅದಾದ್ಮೇಲೆ ತಾನು ಹೆಣ್ಣು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕರುಣೆ ದಯೆ ಅನ್ನೋದು ಬರಬೇಕು, ಅಲ್ಲಿವರೆಗೂ ಅವಳ ಜೀವನದಲ್ಲಿ ಉದ್ಧಾರ ಆಗಲ್ಲ ಸ್ವಾಮೀಜಿ. ಅವಳು ಹೀಗೆ ಇದ್ರೆ ಇನ್ ಸ್ವಲ್ಪ ದಿನದಲ್ಲಿ ಸುಮನ ಒಂದ್ ನೆನ್ಪಾಗಿ ಉಳ್ದೋಗ್ತಾಳೆ ಅನ್ಸುತ್ತೆ ಸ್ವಾಮೀಜಿ. ನಾನಿ, ಏನ್ ಮಾತಾಡ್ತಿದ್ಯಾ? ಒಳ್ಳೇದ್ ಬಯಸ್ಬೇಕು, ನೀನೇ ಹೀಗ್ ಮಾತಾಡಿದ್ರೆ ಹೇಗೆ? ನಯನಿ ಹೇಳಿದ್ರಲ್ಲಿ ತಪ್ಪಿಲ್ಲ ವಿಶಾಲ. ಹಾವಿಗೆ ಹಲ್ಲಲ್ ಮಾತ್ರ ವಿಷ ಇರುತ್ತೆ, ದುಷ್ಟರಿಗೆ ಮೈಯೆಲ್ಲಾ ವಿಷ ಇರುತ್ತೆ. ಒಳ್ಳೆ ಬುದ್ಧಿ ಕಲ್ತಲೋ ಸರಿ, ಇಲ್ದೇ ಇದ್ರೆ ಸರಿಯಾದ ಮಾರ್ಗದಲ್ಲಿ ನಡೆಯೋದೇ ಅವಳಿಗೆ ಒಳ್ಳೇದು. ತಡ ಮಾಡದಷ್ಟು ಅನ್ಯಾಯ ಆಗೋದು ಖಂಡಿತ. ಸುಮನನ್ನ ಊರು ಕಳಿಸ್ಬಿಡು ಅಂತೀರಾ ಸ್ವಾಮೀಜಿ? ಯಾಕೆ ನೀನೆ ವಿಕ್ರಾಂತ್ನ ಸುಮನನ್ನ ನೀನೇ ಬೇರೆ ಮಾಡ್ತೀಯ? ಗಂಡ ಹೆಂಡತಿರ ಅವರಿಬ್ರು. ವಿಕ್ರಾಂತ್ ಅವ್ರನ್ನ ಹಾಗೆ ನೋಡಲ್ಲ, ನನ್ನ ತಂಗಿ ಮೇಲೆ ನಿಮ್ ತಮ್ಮಂಗೂ ಆ ಭಾವನೆ ಇಲ್ಲ. ಮತ್ತೆ ಮಕ್ಕಳಾಗೋ ಅವಕಾಶ ಇಲ್ದಿರೋವಾಗ ಶತ್ರುಗಳಿಬ್ರು ಒಂದೇ ಜಾಗದಲ್ಲಿ ಇರೋ ತರ ಆಗುತ್ತೆ. ಅದ್ರ ಬದಲು ಊರಿಗೆ ಹೋಗಿ ಅಮ್ಮನ ಜೊತೆ ಇದ್ರೆ ಬುದ್ಧಿನಾದ್ರೂ ಕಲ್ತ್ಕೋತಾಳೆ. ಸ್ವಾಮೀಜಿ, ದೊಡ್ಡವರಾಗಿ ನೀವೇ ಇವಳಿಗೇನಾದ್ರೂ ಬುದ್ಧಿ ಹೇಳಬೇಕು. ವಿಶಾಲ, ಎಲ್ಲ ಗೊತ್ತಿರೋ ನೀನು, ನೀನು ಕಥಾನಾಯಕ. ನೀನೇ ಅಲ್ವೇನಪ್ಪ ನಾಯಕ. ನಯನಿ ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ನಂಬ್ತೀಯ, ಪ್ರೋತ್ಸಾಹ ಮಾಡು. ಬೇಡ ಸ್ವಾಮೀಜಿ, ಇನ್ನೊಂದು ಎರಡು ತಿಂಗಳಲ್ಲಿ ಸುಮನ ತನ್ನ ಹೆಸರಲ್ಲಿರೋ ಆಸ್ತಿನೂ ಕೂಡ ನಮಗೆ ಕೊಟ್ಬಿಡ್ತಾಳೆ. ಅಷ್ಟರಲ್ಲೇ ಅವಳನ್ನ ಕಳಿಸ್ಬಿಟ್ರೆ ಗಾನವಿನ ಆಸ್ತಿನ ಎಲ್ಲನೂ ತಗೊಂಡ್ಬಿಟ್ಟು ಒಂದು ಹುಡುಗಿಗೆ ಅನ್ಯಾಯ ಮಾಡಿ ಮನೆಯಿಂದ ಓಡಿಸ್ಬಿಟ್ವಿ ಅಂತ ಅಪವಾದ ಬರುತ್ತೆ. ನೈನಿನ ಆಡ್ಕೋತಾರೆ. ನೀವು ನನ್ನ ಬಗ್ಗೆ ಯೋಚನೆ ಮಾಡ್ಬಿಡಿ ಯಜಮಾನ್ರೆ. ಸುಮನ ನಿಮ್ಮನೆಯಲ್ಲೇ ಇರೋದಾದ್ರೆ ನಿಮಗೆ ತೊಂದರೆ ಆಗುತ್ತೆ.
ಸ್ವಾಮೀಜಿ, ಅವಳು ಕೋಪದಲ್ಲಿ ಏನೇನೋ ಮಾತಾಡಬಹುದು, ಆದರೆ ವಿಕ್ರಾಂತ್ ಅರ್ಥ ಮಾಡಿಕೊಂಡು ಅವರಿಬ್ಬರು ಅನ್ಯೋನ್ಯವಾಗಿ ಇರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಂದು ಸಂಸಾರನ, ಒಂದು ಕುಟುಂಬನ ಕಾಪಾಡ್ದಂಗೆ ಆಗ್ತೀವಲ್ವ ಸ್ವಾಮೀಜಿ? ನಿಮ್ಮಿಷ್ಟ. ಎಲ್ಲದಕ್ಕೂ ಸಿದ್ಧವಾಗಿರುವಾಗ ಆಶೀರ್ವಾದ ಮಾಡೋದೊಂದು ಬಿಟ್ಟು ನಾನೇನು ಮಾಡೋಕ್ಕಾಗಲ್ಲ. ಕಾನವಿ ಬಗ್ಗೆ ಗೊತ್ತಾದಂಗೆ ಗಾಯತ್ರಿ ಅಮ್ಮವ್ರು ಇರೋ ಜಾಗನೂ ನಾನು ತಿಳ್ಕೊಳ್ಳೋ ಹಾಗೆ ಮಾಡಿ ಸ್ವಾಮೀಜಿ. ನಿನ್ನ ಗಂಡನ ಹೆಜ್ಜೆ ಹಿಡಿದು ನೀನ್ ನಡೆದ್ರೆ ಎಲ್ಲಾ ಸತ್ಯಗಳು ನಿನಗ್ ಗೊತ್ತಾಗುತ್ತೆ. ಸರಿ, ಹೋಗ್ಬರ್ತಿ ಸ್ವಾಮೀಜಿ. ಶುಭಂ ಭೂಯಾತ್. ಮೂರು ಸೊಸೆಯಂದ್ರಿಗೂ ಡಿಲಿವರಿ ಆದ್ಮೇಲೆ ತಲೆಗೆ 50 ಕೋಟಿ ಅಂತೆ ವಿಲ್ಲಿನ್ ಪ್ರಕಾರ ಹಂಚಿದ್ರು. ತಂದುಡ್ಡೆ ಆದ್ರೂ ಹಿರಿಯರ್ ಮಾತನ್ನ ಮೀರ್ಬಾರ್ದು ಅಂತ ಧರ್ಮದಿಂದ ಸುಮನ ಮತ್ತೆ ಹಾಸಿನಿನ ಇಬ್ರು ಕೂಡ ಶ್ರೀಮಂತರಾಗೋ ಹಾಗೆ ಮಾಡಿದ್ಲು. ಇವಾಗ ಏನಾಯ್ತು? ಸುಮನಗೆ ಮಗು ಹುಟ್ಟಿಲ್ಲ. ಐ ಮೀನ್, ತಾನು ಹೆತ್ತ ಹಸುಗೂಸು ಹುಟ್ಟಿದ ತಕ್ಷಣನೇ ಸ್ವರ್ಗನ ಸೇರ್ಕೊಂತು ಅಂತ ಇನ್ನೀ ಜನ್ಮದಲ್ಲಿ ಮಗುನೇ ಹುಟ್ಟಲ್ಲ ಅಂತ ಸಾಕ್ಷಿ ಆಧಾರದ ಸಮೇತ ಅವಳು ಪ್ರೂವ್ ಮಾಡಿದ್ದಾದ್ಮೇಲೆ ಲಾಯರ್ ಆಚಾರ್ಯರು ಉತ್ಸಾಹದಿಂದ ಮನೆಗೆ ಓಡ್ ಬಂದ್ರು. ಓ, ಸುಮನ ಆಸ್ತಿ ಮತ್ತೆ ನಯನಿಗೆ ಹೋಗುತ್ತೆ ಅನ್ನೋ ವಿಷಯನ ನೀನ್ ಇಷ್ಟು ದೊಡ್ಡದಾಗಿ ಹೇಳಿದ್ದು? ಅಫ್ಕೋರ್ಸ್ ಸಖಿ. ಮಾಮ್, ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ನಯನಿ ಚಪ್ಪಲಿ ಯಾಕೆ ಹಾಕೊಳ್ಳಿಲ್ಲ ಅಂತ. ಚಪ್ಪಲಿ ಹಾಕೊಳ್ಳಕ್ಕಾಗಿಲ್ಲ ಅಂದ್ರೆ ಶೂ ಹಾಕೋತಾಳೆ. ಹುಡುಗಿರ್ ಕಾಲ್ಗೆ ಗೆಜ್ಜೆ ಕಾಲುಂಗ್ರ ಇದ್ರೆ ಸಾಕು ಅಂತ ಅನ್ಕೋತಾಳೇನೋ. ಏ ಬುದ್ಧಿ ಇಲ್ದಿರೋನೆ, ದಿನ ದಿನಕ್ಕೂ ನಿನ್ ಹೆಂಡತಿ ತರಾನೆ ನೀನು ಬುದ್ಧಿ ಕಳ್ಕೊತಾ ಇದೀಯಾ ಅನ್ಸುತ್ತೆ. ಮತ್ ನೀವು ನಯನಿ ಚಪ್ಪಲಿ ಯಾಕೆ ಹಾಕೋತಿಲ್ಲ ಅಂತ ಕೇಳಿದ್ರೆ ಇದನ್ ಬಿಟ್ ಬೇರೆ ಏನು ಹೇಳಕ್ಕಾಗಲ್ಲ ಮೋಮ್. ನಾನ್ ಹೇಳ, ನಯನಿ ಮನೇಲಿ ಯಾಕೆ ಚಪ್ಪಲಿ ಹಾಕೊಳ್ಳಲ್ಲ ಅಂದ್ರೆ ಅದಕ್ಕೆ ಎರಡು ಕಾರಣ ಇದೆ. ರೀಸನ್ ನಂಬರ್ 1, ಮನೇಲಿ ಲಕ್ಷ್ಮೀ ದೇವಿ ಓಡಾಡ್ತಾಳೆ ಅಂತ ಚಪ್ಪಲಿ ಹಾಕೋಬಾರ್ದು ಅಂತ ಅವಳು ಹೇಳಿದ್ರು, ನಾವ್ ಕೇಳ್ದಿರೋದಕ್ಕೆ ಪಾಪ ಅವಳೇ ಅದನ್ನ ಪಾಲಿಸ್ತಾ ಇದ್ದಾಳೆ. ನಂಬರ್ 2 ಏನು? ಅದೃಷ್ಟ ಲಕ್ಷ್ಮಿ ಅವಳು ಬೆನ್ನೇರಿರೋದ್ರಿಂದ ಕಾಡಲ್ಲಿರೋ ನರಿ ಕೂಡ ಈ ಮನೆಗ್ ಬಂದು ನಯನಿ ಹೇಳೋ ಹೊತ್ತಿಗೆ ಅವಳ ಎದುರುಗಡೆ ಮಲ್ಕೊಂಡು ಅವಳಿಗೆ ದಿನಾ ನಮಸ್ಕಾರ ಮಾಡಿ ವಾಪಸ್ ಕಾಡಿಗೆ ಹೋಗುತ್ತೆ. ನಿಜಾನೆ, ಅಂತ ಅದೃಷ್ಟ ಅವಳಿಗಿದೆ. ಧರ್ಮವನ್ನ ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅಂತಾರೆ. ನಮಗ್ ಅಭ್ಯಾಸ ಇಲ್ಲ ಅಂದ್ರೂ ಆ ವಿಷಯದಲ್ಲಿ ನಿಯತ್ತಿಂದ ಇರೋ ನಯನಿಗೆ ಅದಾಗ್ ಬಂದಿದೆ. ತಂಗಿ ಕೊಟ್ಟಿರೋ 50 ಕೋಟಿ 2 ತಿಂಗಳಲ್ಲಿ ಮತ್ತೆ ಅವಳ ಖಾತೆಗೆ ಬಂದ್ ಬೀಳ್ತಿದೆ. ಸುಮನ ಕೊಡಲ್ಲ ಅಂದ್ರೆ? ಚಿಕ್ಕ ಚಿಕ್ಕದಕ್ಕೆಲ್ಲ ಹೊಡಿಯೋ ನಯನಿ ಈ ವಿಷಯದಲ್ಲಿ ಸುಮ್ನಿರ್ತಾಳ? ಅಂದ್ರೆ 60 ದಿನದಲ್ಲಿ 100 ಕೋಟಿಗೆ ಒಡತಿ ಆಗೋಗ್ತಾಳೆ ಮಾಮ್ ಆ ನಯನಿ. ನಿಜವಲ್ಲಭ, ಅದಕ್ಕಿಂತ ಜಾಸ್ತಿ ಆಸ್ತಿನೇ ನಮ್ ಕೈ ಕೊಟ್ಟಿದ್ರು ಅದನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ. ಸಖಿ ಕೊಟ್ಟಿದ್ ಸಜೆಷನ್ಗೆ ಆಸ್ತಿ ಎಲ್ಲ ಹಾಳಾಗೋಯ್ತು. ನಾನೇನ್ ತಗೊಳ್ಳಿಲ್ಲ, ನೀವಿನ್ನೂ ಮೇಲ್ ಬರ್ಲಿ ಅಂತ ಐಡಿಯಾ ಕೊಟ್ಟೆ ಅಷ್ಟೆ. ಅಯ್ಯೋ, ಅದಕ್ಕಿಂತ ಮೇಲೆ ನನ್ನನ್ನ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿರೋ ನಯನಿಗೆ ದುಡ್ಡು ಲಕ್ಷ್ಮೀದೇವಿ ಕೃಪೆಯಿಂದ ಜೊತೆಗೇ ಇದೆ. ದುರ್ಗಾದೇವಿ ಕೂಡ ಜೊತೆಯಾದ್ರೆ ಗಾಯತ್ರಿ ದೇವಿ ಜಾಡನ್ ಪತ್ತೆ ಹಚ್ಚಿ
ನನ್ನನ್ನ ನರ್ಕ ಕಳಿಸ್ತಾಳೆ. ತಪ್ಪಿಸ್ಕೊಳ್ಳೋ ದಾರಿನೇ ಇಲ್ವಾ ಆಂಟಿ? ಅದನ್ನ ನಾನು ಹೇಳಲ್ಲ, ಮಾರಣ್ಣ ಸ್ವಾಮಿ ಹೇಳ್ತಾರೆ. ಅವ್ರು ಹೇಳಿದ್ದೇ ಇಲ್ಲಿ ಆಗ್ತಿರೋದ್ರಿಂದ ನಾಳೆ ಅವ್ರು ಹೇಳಿದ್ದನ್ನೇ ನಾನು ಮಾಡ್ತೀನಿ. 100 ಕೋಟಿ ಸಂಪಾದನೆ ಮಾಡಿರೋ ನೈನಿಗೆ ಛತ್ರಿ ಹಿಡಿದನೆ ಗುಂಡಿ ತೋಡಿ ಅಂದ್ರೆ ಮಾಡ್ಲೇಬೇಕಲ್ವಾ? ಇದ್ದಕ್ಕಿದ್ದ ಹಾಗೆ ಪೂಜೆ ಇಟ್ಕೊಂಡಿದ್ದಾರಲ್ಲ ಆಂಟಿ. ಇದನ್ನ ಪೂಜೆ ಅಂದ್ಕೊಂಡ್ರೆ ಅವ್ರ ಉದ್ದೇಶನ ಲೈಟಾಗಿ ತಗೊಂಡಂಗ ಆಗತ್ತೆ. ವ್ರತ ಅನ್ಬೇಕು, ಇಲ್ಲಾಂದ್ರೆ ಆರಾಧನೆ ಅನ್ಬೇಕು. ಜಾಸ್ತಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ದೆ ತುಂಬಾ ಸಿಂಪಲ್ ಆಗಿ ಮಾಡ್ತಿದ್ದಾರೆ. ಹಾ, ತಾವು ತಮ್ ಜೇಬಿಂದ ದುಡ್ಡು ಖರ್ಚು ಮಾಡೋದಿದ್ರೆ ಹೇಳಿ, ನಾವು ಗ್ರ್ಯಾಂಡ್ ಆಗಿ ಮಾಡೋಣ. ನಿನ್ನ ಹತ್ರ 50 ಕೋಟಿ ಇದೆಯಲ್ಲ, ಯಾಕೆ ಸುಮ್ಮನೆ ಹೇಳ್ತಿದ್ಯ? ಅಕ್ಕ, ಏನಾಯ್ತಕ್ಕ? ಅಳೋದಂದ್ರೆ ಇದು ಅನಾವಶ್ಯಕವಾಗಿ ಏನೇನೋ ಮಾತಾಡ್ಬೇಡ ಅಂತ ನಿಮ್ ಭಾವಂಗ್ ಹೇಳು ನೈನಿ. ಅಯ್ಯೋ, ನಿನ್ನ ನೀನ್ ಹಾಗ ಆಡಿದ್ದಕ್ಕೆ ಏನಾಯ್ತು ಅಂತ ಭಯ ಆಯ್ತಲ್ಲೇ. ನೀನ್ ಕೂಗಿದ್ರೆ ಅಳಲ್ಲ ಕಣೆ ಹಸಿನಿಮ್ಮ. ವೈ ನೀನ್ ಕೂಗಿದ್ರೆ ಸತ್ತೋಗ್ತಾರಷ್ಟೇ. ಮಾವ, ಶ್ರದ್ಧೆ ಭಕ್ತಿಯಿಂದ ವ್ರತ ಮಾಡ್ತಿರುವಾಗ ಸಾವಿನ ಮಾತು ಯಾಕೆ? ನೆನ್ಸ್ಕೊಂಡಿದ್ ಮಾತ್ರಕ್ಕೆ ಮೃತದೇವತೆ ಬರ್ತಾಳೆ ಬ್ರೋ. ಬಂದ್ಲು. ಬನ್ನಿ ಶಾಸ್ತ್ರಿಗಳೇ. ಮೃತ್ಯು ದೇವತೆ ಯಾರು? ಈ ಗಾಯತ್ರಿ ಪುಟ್ಟಿನ? ಚಿಕ್ಕ ಮಗನು ಕೂಡ ದೇವತೆಯನ್ನು ಉದ್ದೇಶದಲ್ಲಿ ಹೇಳಿದೆ. ಹಾ, ದೇವಗಳು ಹೆದರ್ಕೊಂಡು ಓಡೋಗ್ಬಿಡ್ಬೇಕು. ನೀವು ಹೊರಡಿ ಅತ್ತೆ, ಹೊರಡಿ ಹೊರಡಿ. ಏಯ್, ಬಾಯಿ ಮುಚ್ಚು. ಹುಚ್ಚು ಚಾಕ್ ಮಾತಾಡ್ತಾಳೆ ಯಾವಾಗ್ಲೂ. ಅಮ್ಮ ಗಾಯತ್ರಿ, ಮುದ್ದು ಕೂಸಲ್ವಾ? ಬಾ ಅಮ್ಮ ಬಾ. ನಿನ್ನ ದೇವತೆ ಅಂತಿರ್ಬೇಕಾದ್ರೆ ನಾನು ಎತ್ಕೊಂಡ್ರೆ ಅಷ್ಟೋ ಇಷ್ಟೋ ನನಗ್ ಪುಣ್ಯ ಬರುತ್ತಲ್ವಾ? ಹೋಗು ಗಾಯತ್ರಿ, ಎತ್ಕೊಂಡು ಆಟ ಆಡಿಸ್ತಾರಂತೆ. ತಿಲೋತ್ತಮನ ಬಲಗೈಯನ್ನ ಮಗು ಗಾಯತ್ರಿ ಬಲಗೈ ತಾಕಿದರೆ ಬೆಂಕಿ ಕಿಡಿಗಳು ಸಿಡಿದು ಬೀಳುತ್ತೆ. ಸಹನಾ
ಈ ಸಲ ಲಕ್ಕಿ ಚಾನ್ಸ್ ನಂದೇ ಆಂಟಿ, ಗುಂಡ್ ಗುಂಡಕ್ಕಿದಾಳೆ. ತಾಯಿ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಯನಿ ತರಾನೇ ಗುಂಡಕ್ಕಿದೆ ಮಗು. ಅಯ್ಯೋ ಎಳಿಬೇಡ, ಜುಟ್ಟು ಹಿಡ್ಕೊಂಡಿದ್ದಾಳೆ ಇವಳು. ಕಿತ್ತಾಕು ಗಾಯತ್ರಿ, ಕಿತ್ತಿ ನೆಲಕ್ ಬಿಸಾಕು ಅದನ್ನ. ಕೂದ್ಲೆಲ್ಲ ಕಿತ್ತು ಬಿಸಾಕು. ಆಂಟಿ ಸ್ವಲ್ಪ ಎತ್ಕೊಳ್ಳಿ. ಎತ್ಕೊಂಡ್ ಸಾಕಾಯ್ತ ಅನ್ಸತ್ತೆ, ಅದಕ್ಕೆ ನಿಮಗೆ ಎತ್ಕೊಳಕ್ ಹೇಳ್ತಿದ್ದಾಳೆ. ಗೊತ್ತಿದೆ. ಗಾಯತ್ರಿ ಎಳಿಬೇಡ, ನಾನ್ ಬಿಡಿಸ್ತೀನಿ. ನೋವಾಗ್ತಿದೆ. ಜೋರಾಗಿ ಹೇಳಿದ್ರೆ ಸಖಿ ನೋವಾಗ್ಬೋದು. ಥ್ಯಾಂಕ್ಸ್ ನಾಯಿನಿ. ಅರ್ಜೆಂಟಲ್ಲಿ ನಾನು ಎತ್ಕೊಳ್ಳಿಲ್ಲ. ಎತ್ಕೊಂಡಿದ್ರೆ ಬೋಡ್ಗೊಂಡ ಭಜಗೋವಿಂದನ್ ತರ ಆಗೋಗ್ತಿದ್ರಿ. ನೀನೇನಮ್ಮ ತಾಯಿ, ಜುಟ್ಟು ಇಳಿಯೋದಿಕ್ಕೆ ಮನೆಗ್ ಬಂದಿದ್ಯಾ? ಎಲ್ಲಾರ್ದು ಅಲ್ಲ ಕಣೆ, ಕೆಲವ್ರದ್ದು ಮಾತ್ರ. ಚಿಕ್ಕ ಮಗು, ಅವಳಿಗೇನ್ ಗೊತ್ತಾಗುತ್ತೆ ಅತ್ತೆ? ಈ ಕಾಲದಲ್ಲಿ ಸಣ್ಣ ಮಕ್ಳು ಅಂತ ಈಸಿಯಾಗಿ ತಗೋಬಾರ್ದು ವಿಶಾಲ್. ಆಟ ಆಡಿಸ್ಬೇಕಾದ್ರೂ ನಮ್ಮ ಎಚ್ಚರಿಕೆಲ್ ನಾವಿರ್ಬೇಕು. ಸರಿ ಬಿಡಿ ಅತ್ತೆ, ಮೊದ್ಲು ವ್ರತನ ಶುರು ಮಾಡಕ್ ಬಿಡಿ. ವ್ರತನ ಯಾರ್ ಇಟ್ಕೊಂಡಿರೋದು? ನಾನೇ. ಯಾವ ವ್ರತನೋ? ಸೀಗೆ ಗೌರಿ ವ್ರತ. ನಯನಮ್ಮ, ಗೌರಮ್ಮಂಗೆ ನೀವು ಆರತಿ ಮಾಡಿದ್ರಾ? ಇನ್ನೂ ಇಲ್ಲ ಶಾಸ್ತ್ರಿಗಳೇ, ನಿಮ್ ಕೈಲೇ ಮಾಡ್ಸೋಣ ಅಂತ ಸುಮ್ಮನಿದ್ದೆ. ಹಾಗೆ ಆಗ್ಲಮ್ಮ. ಸೀಗೆ ಗೌರಿ ವ್ರತನ ಸಂತಾನ ಇಲ್ದಿರೋರಲ್ವಾ ಮಾಡೋದು? ನಮ್ಮ ಅಕ್ಕ ಯಾಕೆ ಮಾಡ್ತಿದ್ದಾಳೆ? ತಾಯಿನ್ ಜಪಿಸ್ತಾ ಹಾಡ್ ಹಾಡ್ರಮ್ಮ. ಸುಮ್ಮನ ಇಲ್ಬಾ, ಹಾಸಿನಿ ಅಕ್ಕ ನೀನು ನಾನು ಒಟ್ಟಿಗೆ ಸೇರಿ ಹಾಡೋಣ. ನನ್ ಗಂಟ್ಲು ಸರಿಯಿಲ್ಲ, ನೀವೇ ಹಾಡಿ. ನಿನಗೆ ಹುಷಾರಿಲ್ವಾ ಸುಮ್ಮನ? ಯಾವುದು ಸರಿ ಇರಲ್ಲ, ಬುದ್ಧಿ ಆಲೋಚನೆ ಮನ್ಸು ಪ್ರತಿಯೊಂದು. ನೀವ್ ಡಾಕ್ಟರು, ನಿಮ್ ಮಾತು ಕೇಳ್ಬೇಕು. ಸ್ವಲ್ಪ ಇರ್ತೀರಾ? ಆರತಿ ಮಾಡುವಾಗ ಒಳ್ಳೆ ಜಗಳ ಮಾಡ್ತಿರಲ್ಲ, ಅದಕ್ಕೆ ನೀನು ಹಾಡೋದನ್ನ ಕೇಳಿ, ಪುಣ್ಯ ಆದ್ರೂ ಬರುತ್ತೆ. ನಮಗೂ ಪುಣ್ಯ ಬರ್ಲಿ, ನಾವು ಕೇಳಿಸ್ಕೋತೀವಿ. ಪಾಪಿ ಆತ್ಮಕ್ಕೆ ತುಂಬಾ ಅರ್ಜೆಂಟ್ ಅನ್ಸುತ್ತೆ, ಹಾಡೋಣ ನೈನಿ. ಸರಿ ಅಕ್ಕ. ಶ್ರೀ